ಶಿರಸಿ ತಾಲೂಕಿನ ಬಿಸಿಲುಕೊಪ್ಪ ಭಾಗದ ಕಿರಾಣಿ ಅಂಗಡಿ ಹಾಗೂ ಹೋಟೆಲ್ಗಳಲ್ಲಿ ಅನಧಿಕೃತವಾಗಿ ಮದ್ಯ ಮಾರಾಟ ಜೋರಾಗಿದ್ದು ತಕ್ಷಣವೇ ಮದ್ಯ ಮಾರಾಟವನ್ನು ತಡೆಯುವಂತೆ ಎಕ್ಕಂಬಿ ಭಾಗದ ಮಹಿಳೆಯರು ತಾಲೂಕು ದಂಡಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದರು. ಬುಧವಾರ ಶಿರಸಿ ತಹಶೀಲ್ದಾರರ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದ ಅವರು, ತಾಲೂಕಿನ ಬಿಸಿಲುಕೊಪ್ಪ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಿಸಿಲುಕೊಪ್ಪ ಮತ್ತು ಎಕ್ಕಂಬಿಯಲ್ಲಿ ಅನಧಿಕೃತವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದು ಕಿರಾಣಿ ಅಂಗಡಿ ಹಾಗೂ ಹೋಟೆಲ್ಗಳಲ್ಲಿ ಸರಾಯಿ ಮಾರಾಟ ಮಾಡಲಾಗುತ್ತಿದೆ ಎಂದು ವಿಡಿಯೋ ಸಾಕ್ಷಿ ಸಹಿತವಾಗಿ ಆರೋಪಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್ ಶಿರಸಿ. ಜಿಲ್ಲೆಗೆ ಹೊಸಬನಾಗಿರುವುದರಿಂದ ಭೌಗೋಳಿಕವಾಗಿ ಜಿಲ್ಲೆಯನ್ನು ಸುತ್ತಾಡಿ ಮಾಹಿತಿ ಕಲೆ ಹಾಕುವ ಕಾರ್ಯ ಮಾಡುತ್ತಿದ್ದೇನೆ ಎಂದು ನೂತನ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಕಟ್ಟಿಯವರು ಹೇಳಿದರು. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಲ್ಲಾ ತಾಲೂಕುಗಳಿಗೆ ಭೇಟಿ ನೀಡಿ ಸ್ಥಳೀಯ ಜನರು ಹಾಗೂ ಅಧಿಕಾರಿಗಳನ್ನು ಭೇಟಿಯಾಗುತ್ತಿದ್ದೇನೆ. ಅವರ ಅಹವಾಲುಗಳನ್ನು ಹಾಗೂ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದೇನೆ ಎಂದು ತಿಳಿಸಿದರು. ಇನ್ನು ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ ಅರಣ್ಯ ಹಕ್ಕು ಅರ್ಜಿಗಳ ಪ್ರಗತಿ ಹಾಗೂ ವಿಲೇವಾರಿ ಬಗ್ಗೆ ಸಮಿತಿ ಸಭೆ ನಡೆಸಲಾಗಿದೆ. ಸುಮಾರು ವರ್ಷಗಳಿಂದ ಬಾಕಿ ಇರುವ ಪ್ರಕರಣಗಳನ್ನು ಯಾವ ರೀತಿ ವಿಲೇವಾರಿ ಮಾಡಬೇಕು ಎಂಬುದನ್ನು ಚರ್ಚೆ ನಡೆಸಲಾಗಿದೆ. ಮೂರು ಹಂತದಲ್ಲಿರುವ ಈ ಸಮಿತಿಯಲ್ಲಿ ಉಪವಿಭಾಗ ಮಟ್ಟದಲ್ಲಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಸದಸ್ಯರುಗಳು ಇರುವುದರಿಂದ ತಾಂತ್ರಿಕ ಸಮಸ್ಯೆ ಉಂಟಾಗಿದ್ದು ಅದನ್ನು ಹೊರತುಪಡಿಸಿ ಗ್ರಾಮ ಮಟ್ಟದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ವಿಚಾರಣೆಗೆ ಮತ್ತು ಮರು ವಿಚಾರಣೆಗೆ ಕ್ರಮ ತೆಗೆದುಕೊಳ್ಳಲು ಸಚಿವರು ನಿರ್ದೇಶನ ನೀಡಿದ್ದಾರೆ. ಅದರಂತೆ ಅರಣ್ಯಾಧಿಕಾರಿಗಳು ಹಾಗೂ ತಾಲೂಕು ಪಂಚಾಯಿತಿ ಇಒಗಳ ಮೂಲಕ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದೇವೆ ಎಂದರು. ಎಲ್ಲ ತಾಲೂಕುಗಳಿಗೆ ಭೇಟಿ ನೀಡಿ ಅಲ್ಲಿ ಸ್ಥಳೀಯವಾಗಿ ಜನರೊಂದಿಗೆ ಮತ್ತು ನಮ್ಮ ಅಧಿಕಾರಿಗಳೊಂದಿಗೆ ಭೇಟಿ ಮಾಡಿ ಅಲ್ಲಿ ನನ್ನ ಭಾವನೆಗಳನ್ನು ವ್ಯಕ್ತಪಡಿಸಿ ಅವ್ರದ್ದೇನು ಇಮಿಡಿಯೇಟಾಗಿ ನಮ್ಮ ಕಡೆಯಿಂದ ಏನು ಆ್ಯಕ್ಷನ್ ಆಗಬೇಕಾಗಿರತಕ್ಕಂಥದ್ದು ಅನಂತ ಸ್ಥಳೀಯ ಸಮಸ್ಯೆಗಳು ಏನಿದೆ ಅದರ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಇಲ್ಲಿವರೆಗೆ ನಾನು ಮಾಡ್ತಾ ಇದ್ದೀನಿ. ಜಿಲ್ಲೆಗೆ ಹೊಸದಾಗಿರೋದ್ರಿಂದ ಭೌಗೋಳಿಕವಾಗಿ ಹಾಗೂ ಬೇರೆ ಎಲ್ಲ ರೀತಿಯ ಆ್ಯಂಗಲಿಂದ ನಾನು ಮಾಹಿತಿಯನ್ನು ಇನ್ನೂ ಕಲೆ ಹಾಕ್ತಾ ಇದ್ದೀನಿ. ಅನಂತರ ಅಧಿಕಾರಿಗಳೊಂದಿಗೆ ವಿಷಯಗಳನ್ನು ತಿಳ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಬೆಳಿಗ್ಗೆ ಮಾನ್ಯ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಅರಣ್ಯ ಹಕ್ಕುಗಳ ಅರ್ಜಿಗಳನ್ನು ವಿಲೇವಾರಿ ಬಗ್ಗೆ ಪ್ರಗತಿ ಬಗ್ಗೆ ಹಾಗೂ ವಿಲೇವಾರಿ ಬಗ್ಗೆ ಒಂದು ಕಮಿಟಿ ಮೀಟಿಂಗನ್ನು ಮಾಡಿದರು. ಅದರಲ್ಲಿ ಸುಮಾರು ವರ್ಷಗಳಿಂದ ಬಾಕಿ ಇರತಕ್ಕಂಥ ಪ್ರಕರಣಗಳನ್ನು ಯಾವ ರೀತಿ ವಿಲೇವಾರಿ ಮಾಡಬೇಕು, ಮೂರು ಹಂತದ ಸಮಿತಿಗಳಿರೋದು ತಮಗೂ ಎಲ್ಲ ಗೊತ್ತಿದೆ. ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತ ಮೆಂಬರ್ಗಳು ಸದಸ್ಯರಾಗಿರೋದ್ರಿಂದ ಅದು ಕಮಿಟಿ ಕಾನ್ಸ್ಟಿಟ್ಯೂಷನ್ ಸ್ವಲ್ಪ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇರೋದರಿಂದ ಆ ವಿಷಯಗಳನ್ನು ಹೊರತುಪಡಿಸಿ ಗ್ರಾಮ ಮಟ್ಟದಲ್ಲಿ ಏನು ಪ್ರಕರಣಗಳು ಬಾಕಿ ಇದೆ ವಿಚಾರಣೆಗೆ ಮತ್ತು ಮರು ವಿಚಾರಣೆಗೆ ಅವುಗಳನ್ನು ಇಮಿಡಿಯೇಟಾಗಿ ಕ್ರಮ ತೆಗೆದುಕೊಳ್ಬೇಕು ಅಂತ ಸಚಿವರು ನಿರ್ದೇಶನ ಕೊಟ್ಟಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್ ಕಾರವಾರ. ಹಿಂದೂ ಎಂಬುದು ಅಶ್ಲೀಲ ಪದ ಎಂದು ಹೇಳಿಕೆ ನೀಡಿರುವ ಯಮಕನ ಮರಡಿ ಶಾಸಕ ಸತೀಶ್ ಜಾರಕಿಹೊಳಿ ವಿರುದ್ಧ ಉತ್ತರ ಕನ್ನಡ ಜಿಲ್ಲಾ ಬಿಜೆಪಿಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗಿದೆ. ಭಾರತೀಯ ದಂಡ ಸಂಹಿತೆಯಂತೆ ದೂರು ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಜಾರಕಿಹೊಳಿ ಅವರು ಹಿಂದೂ ಎಂಬುದು ಪರ್ಷಿಯನ್ ಪದ, ಅದರ ಅರ್ಥ ಕೂಡ ಅಶ್ಲೀಲ ಎಂದಿದ್ದರು. ಈ ರೀತಿ ಹೇಳಿರುವುದು ಸರಿಯಲ್ಲ ಎಂದು ಬಿಜೆಪಿಗರು ಖಂಡಿಸಿದರು. ಸತೀಶ್ ಜಾರಕಿಹೊಳಿ ಅವರು ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿ ಹಿಂದೂ ಎಂಬುದು ಪರ್ಷಿಯನ್ ಪದ, ಅದರ ಅರ್ಥ ಕೂಡ ಅಶ್ಲೀಲ ಎಂದಿದ್ದರು. ಇದರಿಂದಾಗಿ ಅಸಂಖ್ಯಾತ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟಾಗಿದ್ದು ಜವಾಬ್ದಾರಿ ಸ್ಥಾನದಲ್ಲಿರುವ ಜಾರಕಿಹೊಳಿ ಅವರು ಈ ರೀತಿ ಹೇಳಿರುವುದು ಸರಿಯಲ್ಲ ಎಂದು ಬಿಜೆಪಿಗರು ಖಂಡಿಸಿದರು. ಅಲ್ಲದೆ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶ ಹೊರಹಾಕಿದರು. ಇನ್ನು ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಮಾತನಾಡಿ, ಕಾಂಗ್ರೆಸ್ನವರದ್ದು ಹಿಂದೂ ವಿರೋಧಿ ಹೇಳಿಕೆಗಳು ಇದೇ ಮೊದಲೇನಲ್ಲ. ಈಗಿನ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೂಡ ಹಿಂದೂಗಳನ್ನು ಅವಮಾನ ಮಾಡಿಕೊಂಡೇ ಬಂದಿದ್ದು. ಸತೀಶ್ ಜಾರಕಿಹೊಳಿ ನೀಡಿರುವ ಹೇಳಿಕೆಯ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿಕೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಇದೇ 7ನೇ ತಾರೀಕು ನಿಪ್ಪಾಣಿಯಲ್ಲಿ ಯಮಕನ ಮರಡಿ ಶಾಸಕರು, KPCC ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಭಾಷಣದಲ್ಲಿ ಹಿಂದೂ ಪದವನ್ನು ಉಲ್ಲೇಖಿಸ್ತಾ ಇದೊಂದು ಪರ್ಷಿಯನ್ ಪದ, ಪರ್ಷಿಯನ್ ಭಾಷೆಯಲ್ಲಿ ಅದರ ಅರ್ಥ
ಅತ್ಯಂತ ಕೆಟ್ಟದಾಗಿದೆ, ಅಶ್ಲೀಲವಾಗಿದೆ ಹೇಳುವಂಥದ್ದನ್ನು ಅವರು ಹೇಳಿರುವಂಥದ್ದು ನಮ್ಮೆಲ್ಲರ ಗಮನಕ್ಕೆ ಮಾಧ್ಯಮದ ಮೂಲಕ ಬಂದಿದೆ. ಇದೊಂದು ಉದ್ದೇಶಪೂರ್ವಕವಾಗಿ ಮಾಡಿರುವಂಥ ಅಥವಾ ಈ ಹೇಳಿಕೆಯನ್ನು ನೀಡಿರುವಂಥ ಒಂದು ಕೃತ್ಯ ಹೇಳುವಂಥದ್ದು ಬಹುಸಂಖ್ಯಾತ ಹಿಂದೂಗಳ ಭಾವನೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನ ಬೇರೆ ಬೇರೆ ನಾಯಕರು ಬೇರೆ ಬೇರೆ ಸಂದರ್ಭಗಳಲ್ಲಿ ಹಿಂದೂಗಳನ್ನು ಗುರಿ ಇಟ್ಟುಕೊಂಡು ಅಥವಾ ಹಿಂದುತ್ವವನ್ನು ಒಂದು ಟೀಕೆ ಮಾಡುವ ಉದ್ದೇಶದಿಂದ ಬೇರೆ ಬೇರೆ ಹೇಳಿಕೆಗಳನ್ನು ನೀಡಿರುವಂಥ ನಮಗೆಲ್ಲ ಗೊತ್ತಿದೆ. ಸನ್ಮಾನ್ಯ ಇವತ್ತಿನ ರಾಷ್ಟ್ರೀಯ ಅಧ್ಯಕ್ಷರು ಸನಾತನ ಧರ್ಮದ ಕುರಿತು ತಮ್ಮ 2019 ಭಾಷಣದಲ್ಲೇ ಹೇಳಿದ್ದಾರೆ, ಮುಂದಿನ ಸಲ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದರೆ ಮತ್ತೊಮ್ಮೆ ಸನಾತನ ಧರ್ಮ ಈ ದೇಶದಲ್ಲಿ ಅಧಿಕಾರಕ್ಕೆ ಬರ್ತದೆ, RSS-ನವರು ಅಧಿಕಾರ ಮಾಡ್ತಾರೆ ಹೇಳುವಂಥದ್ದನ್ನು ಅವರು ಹೇಳಿರುವಂಥದ್ದು ನಮಗೆಲ್ಲ ಅವರ ಅಥವಾ ಕಾಂಗ್ರೆಸ್ನ ಒಂದು ನಾಯಕರ ಮಾನಸಿಕತೆ ಹೇಗಿದೆ ಹೇಳುವಂಥದ್ದನ್ನು ನಾವು ಗುರುತಿಸಬಹುದು. ಇನ್ನು ಶಾಸಕಿ ರೂಪಾಲಿ ನಾಯ್ಕ ಮಾತನಾಡಿ, ಓರ್ವ ಹಿಂದೂವಾಗಿ ಹಿಂದೂ ಪದ ಅಶ್ಲೀಲ ಅರ್ಥವನ್ನು ಹೊಂದಿದೆ ಎಂದು ಹೇಳಿಕೆ ನೀಡಿರುವುದು ಹಿಂದೂ ಸಮಾಜಕ್ಕೆ ಆಘಾತ ಉಂಟು ಮಾಡಿದೆ. ಸತೀಶ್ ಹೇಳಿಕೆಗೆ ಕಾಂಗ್ರೆಸ್ ಮುಖಂಡರುಗಳು ಸಮರ್ಥನೆಯನ್ನ ನೀಡುತ್ತಿರುವುದು ಕಾಂಗ್ರೆಸ್ನವರ ಹೇಳಿತನವನ್ನ ತೋರಿಸುತ್ತಿದೆ. ಆ ಭಾಷೆ ಬೇರೆ ಈ ಭಾಷೆ ಬೇರೆ ಎಂದು ಅವರು ಬೇಕಾದರೆ ಬೇರೆ ದೇಶಕ್ಕೆ ಹೋಗಿ ಮಾತನಾಡಲಿ. ಭಾರತೀಯರ ಬಗ್ಗೆ ಭಾರತ ದೇಶದ ಬಗ್ಗೆ ಮಾತನಾಡಲು ಅವರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ಎಂದು ಕಿಡಿಕಾರಿದ್ದಾರೆ. ಇವತ್ತು ರಾಜ್ಯದ ಪ್ರತಿಯೊಬ್ಬ ಹಿಂದೂಗಳು ಅವರನ್ನು ದ್ವೇಷ ಮಾಡ್ತಾ ಇದ್ದಾರೆ. ಅವ್ರು ಏನು ಆಗಿರಲಿ, ಹಾಕಿದ್ದು ಹಿಂದೂ ಪದಕ್ಕೆ ಅಶ್ಲೀಲ ಅಂತ ಬಳಸಿದ್ದಾದ್ರೂ ಯಾಕೆ? ಆ ಭಾಷೆನೇ ಬೇರೆ ಈ ಭಾಷೆನೇ ಬೇರೆ ಇದ್ದರೆ ಅವರು ಬೇರೆ ದೇಶಕ್ಕೆ ಹೋಗಿ ಮಾತಾಡಲಿ. ನಮ್ಮ ಭಾರತೀಯರ ಮತ್ತು ಭಾರತ ದೇಶಕ್ಕೆ ಯಾವುದೇ ರೀತಿ ಅವರು ಮಾತನಾಡಲಿಕ್ಕೆ ಅವ್ರಿಗೆ ನೈತಿಕವಾದ ಹಕ್ಕಿಲ್ಲ ಅಂತ ನಾವು ಆಗ್ರಹಿಸ್ತಾ ಇದ್ದೇವೆ. ಕಾಂಗ್ರೆಸ್ಸಿಗರ ಈ ಒಂದು ಏನು ಹೇಳಬೇಕು, ಹಾಸ್ಯಾಸ್ಪದ ದಿನಗಳು ಅಂತ ಹೇಳಬೇಕು. ಯಾಕಂದರೆ ದಿನ ಹೋಗ್ತಾ ಹೋಗ್ತಾ ಇದ್ದಾಗೆ ಕಾಂಗ್ರೆಸ್ನವರು ಅವರ ಒಂದು ಮನುಷ್ಯತ್ವದ ಒಂದು ಗುಣಗಳನ್ನು ಜನರಿಗೆ ಕಾಣಿಸ್ತಾ ಇದ್ದಾರೆ. ಮನುಷ್ಯ ಮಾನವೀಯತೆಯಾಗಿ ಬಾಳ್ಬೇಕಂದ್ರೆ ಈ ಕಾಂಗ್ರೆಸ್ ಜೊತೆಗೆ ಯಾವತ್ತೂ ಇರಬಾರ್ದು ಯಾರು ಕೂಡ. ಯಾಕಂದರೆ ಕಾಂಗ್ರೆಸ್ನವರು ಈಗ ಒಬ್ಬೊಬ್ಬರು ನಾಯಕರು ಹೇಳುವಂಥ ಅನೇಕ ಒಂದೊಂದು ಮಾತುಗಳನ್ನು ಸಹ ನಾವು ಆವಾಗಿಂದ ಇವಾಗ ತನಕ ಕೇಳ್ತಾ ಇದ್ದೇವೆ. ಹಿಂದೂಗಳ ಭಾವನೆಗಳಿಗೆ ಒಂದು ಅರ್ಥ ಕೊಡದೆ ಹಿಂದೂಗಳ ಭಾವನೆಗಳಿಗೆ ನೋವು ತರುವಂಥ ಪದಗಳನ್ನು ಹಿಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಅವರು ಬಳಸ್ತಾ ಇದ್ದಾರೆ, ಈಗಿನ ಜಾರಕಿಹೊಳಿ ಸವಳು. ಯಾಕಂದರೆ ಅವರ ಒಂದು ಸಾಲದು ಅವ್ರು ಈಗ ಹೇಗಾದರೂ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಅವರ ಒಂದು ಮುಂದಿನ ದಿವಸದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಗೆ ಇಂಥ ಪದಗಳನ್ನು ಬಳಸ್ತಾ ಇದ್ದಾರೆ. ಖಂಡಿತವಾಗಿಯೂ ಜನರಾದರೂ ಅವರನ್ನು ಒಂದು ವೇಳೆ ಕ್ಷಮೆ ಮಾಡಬಹುದು, ಆದರೆ ದೇವರು ಯಾವತ್ತೂ ಅವರಿಗೆ ಕ್ಷಮೆ ಮಾಡಲ್ಲ ಅಂತ ಈ ಕ್ಷಣದಲ್ಲಿ ಹೇಳಿದ್ದೆ. ಹೇಗಾದರೂ ಮಾಡಿ ಕರ್ನಾಟಕದಲ್ಲಿ ತಮ್ಮ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರಲು ಕೆಲವರ ಓಲೈಕೆಗಾಗಿ ಈ ರೀತಿ ಹೇಳಿಕೆ ನೀಡುತ್ತಿರುವುದನ್ನು ಖಂಡಿತವಾಗಿ ದೇವರು ಕ್ಷಮಿಸಲ್ಲ ಎಂದು ಹೇಳಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್, ಪಶ್ಚಿಮ ಘಟ್ಟಗಳ ಕಾರ್ಯಪಡೆ ಅಧ್ಯಕ್ಷ ಗೋವಿಂದ ನಾಯ್ಕ, ಬಿಜೆಪಿ ಜಿಲ್ಲಾ ವಕ್ತಾರ ನಾಗರಾಜ್ ನಾಯಕ್ ಸೇರಿದಂತೆ 20-ಕ್ಕೂ ಅಧಿಕ ಮಂದಿ ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.